ಪ್ರಾಣಿಗಳು ಯಾವುದೇ ಪ್ರಾಣಿಗಳು ನಿಮ್ಮ ಮೈ ಮೇಲೆ ತಗೊಳಿ ಕಿರಿಸಿದ್ರೆ ತಕ್ಷಣ ನಿರೀಕ್ಷಣೆ ಮಾಡಿಸ್ಕೋಬೇಕು, ನೆಗ್ಲೆಕ್ಟ್ ಮಾಡೋಂಗಿಲ್ಲ. ನೆಲದ ಮೇಲೆ ಆಡಬೇಕಾದ್ರೆ ಸಪೋಸ್ ಬಿದ್ದ ಮೇಲೆ ಗಾಯ ಆದರೆ ಕಂಪಲ್ಸರಿ ಟಿಟಾನಸ್ ಇಂಜೆಕ್ಷನ್ ಇಂಜೆಕ್ಷನ್ ಮಾಡಿಸ್ಕೋಬೇಕು. ಹಾಂ, ಬಾಟಲಿಸಮ್ ಅಂತ ಇನ್ನೊಂದು ಟಿಟಾನಸ್ ಅಂದ್ರೆ ಗೊತ್ತಲ್ಲ, ಅದೇ ರೀತಿ ಬಾಟಲಿಸಮ್ ಅಂತ ಬರುತ್ತೆ, ಅದು ಆಹಾರದಿಂದ ಬರೋ ರೋಗನೇ. ಸೇಮ್ ಟಿಟಾನಸ್ ಹೆಂಗು ಅದೇ ರೀತಿ ಕಾರಣ ಮಾಡುತ್ತೆ. ಆಹಾರ ಮಾಂಸ ಸರಿಯಾಗಿ ಬೇಯಿಸ್ತಿದ್ರು ಮತ್ತು ಹಾಲನ್ನು ಬೇಯಿಸ್ತಿರ್ಬೇಕು. ಹಾಲು ಕರಿಬೇಕಾದಂಗೆ ಕರೆದ ನಂತರ ಕರಿಕಿಂತ ಮುಂಚೆ ಕೈ ಸ್ವಚ್ಛ ತೊಳಿಬೇಕು ಮತ್ತು ಕೆಸರನ್ನು ಸ್ವಚ್ಛ ತೊಳಿಬೇಕು. ರಕ್ತ ಯಾವುದೇ ಪ್ರಾಣಿ ರಕ್ತ ಮುಟ್ಟಿದ್ರೆ ಮೊದಲು ಕೈ ತೊಳ್ಕೋಬೇಕು, ರಕ್ತದಲ್ಲಿ ರೋಗ ಇರೋ ಎಲ್ಲರೂ ಸಂಭವ. ಇವತ್ತು ಪ್ರಾಣಿ ಜಿಲ್ಲೆ ರೋಗಗಳ ದಿನಾಚರಣೆ ಅಂಗವಾಗಿ ಪ್ರಾಣಿಗಳಿಂದ ಹರಡ್ತಕ್ಕಂಥ ರೋಗಗಳ ಬಗ್ಗೆ ಒಂದು ವಿವರವಾಗಿರ್ತಕ್ಕಂಥ ಮಾಹಿತಿಯನ್ನು ಕೊಟ್ಟಿರೋದಾಗಿ ನಾನು ನಮ್ಮ ಶಾಲೆಯ ಪರವಾಗಿ ಅವರಿಗೆ ಧನ್ಯವಾದಗಳು.